ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಖಂಡಿತವಾಗ್ಲೂ ತಂದೆ ತಾಯಿ ಅವ್ರ ಮಕ್ಕಳ ಕೈ ಫೋನ್ ಅಂತೂ ಕೊಡೋದೇ ಇಲ್ಲ. ಓಹ್ ಪಾಪ, ಯಾವ್ದೋ ಹುಡುಗ ಹೊಸ ಫೋನ್ ತೆಗೆಸ್ಕೊಂಡು ವಿಡಿಯೋ ಗೇಮ್ ಆಡ್ಬಿಟ್ಟು ಮೋಸ್ಟ್ಲಿ ಕಣ್ಗಿನ್ ನೋವು ಮಾಡ್ಕೊಂಡಿದ್ದಾನೋ ಏನೋ ಅಲ್ವಾ. ಅವ್ನ ಕಣ್ಣು ನೋವು ಮಾಡ್ಕೊಂಡಿರೋದೆಲ್ಲ ಅವ್ರ ಅಪ್ಪ ಅಮ್ಮಂಗ್ ತಲೆನೋವು ಕೊಟ್ಬಿಟ್ಟು ಅವನೇ ಅಲ್ಲೇ. ನಾವು ಅಂತದೇನ್ರಿ ಮಾಡ್ದವನ ಈಗ ಈ 13 ವರ್ಷದ ಒಬ್ಬ ಹುಡುಗಂಗೆ ಅವ್ರ ತಂದೆ ತಾಯಿ ಫೋನ್ ಕೊಡ್ಸಿದಾರೆ. ಓಕೆ, ವಿತ್ ಇಂಟರ್ನೆಟ್ ಕನೆಕ್ಷನ್. ಮತ್ ಇನ್ನೇನ್ ಫೋನ್ ಬರೀ ಕೊಟ್ಬಿಟ್ಟು ಇಂಟರ್ನೆಟ್ ಕೊಡ್ಸಿಲ್ಲ ಅಂದ್ರೆ ಮಕ್ಕೋಗಿತ್ತಾರೆ ಮಕ್ಕಳು. ಮುಂದೆ ಕೇಳಿ ಏನಾಯ್ತು ಅಂತ ಕೇಳಿ. ಅದರಿಂದ ಅದಕ್ಕೆ ಏನಾಯ್ತು? ಸೊ ಅವನು ಅವನ್ ಫ್ರೆಂಡ್ ಒಬ್ಬ ಇದ್ದ, ಅವನ ಜೊತೆ ಮಾತಾಡ್ತಾ ಇದ್ರಲ್ಲ, ಹೇಗೋ ಫೋನ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇತ್ತಲ್ಲ, ಆ ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ಕೆಲವು ಅಂತ ವಿಡಿಯೋಗಳನ್ನ ನೋಡ್ತಾ ಇದ್ರು ಕುಂತ್ಕೊಂಡು. ಸೊ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಈ 13 ವರ್ಷದ ಹುಡುಗ ನಮ್ ತಂದೆ ತಾಯಿನು ಅದನ್ನ ಮಾಡೋದನ್ನ ನೋಡಿದೀನಿ ಅಂತ ಇವನ್ ಹೇಳಿದಾನೆ. ಅದಕ್ಕೆ ಅವ್ನ ಫ್ರೆಂಡ್ ಬಂದ್ಬಿಟ್ಟು, ಹೌದಾ, ನೆಕ್ಸ್ಟ್ ಟೈಮ್ ನೀನಾರು ನೋಡಿದಾಗ ನೀನ್ ವಿಡಿಯೋ ಮಾಡ್ಕೊ ಅಂತ ಅವ್ನು ಹೇಳಿದಾನೆ. 13 ವರ್ಷದ ಹುಡುಗ ಇವನ್ಗೇನು ಗೊತ್ತಿಲ್ಲ ಪಾಪ, ಮೆಚುರಿಟಿ ಇಲ್ಲ. ಸೊ ಅವ್ರ ತಂದೆ ತಾಯಿ ಒಂದ್ಸಲ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಇವನ್ ವಿಡಿಯೋ ಮಾಡ್ಬಿಡಿದಾನೆ. ಆ ವಿಡಿಯೋ ಫ್ರೆಂಡ್ ತೋರಿಸಿದಾನೆ. ಫ್ರೆಂಡ್ ಅವನಂತ ಕಿರಾತಕ ನನ್ನ ಮಗ ಅಂತಂದ್ರೆ ಇವನು ಗೊತ್ತಿಲ್ದೇನೆ ಅದನ್ನ ಅಪ್ಲೋಡ್ ಮಾಡ್ಬಿಡಿದಾನೆ. ಅದೆಲ್ಲ ಕಡೆ ವೈರಲ್ ಆಗ್ಬಿಡಿದೆ. ಇನ್ನೇ ಅಪ್ಲೋಡ್ ಮಾಡ್ತಾರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಅಲ್ಲಿ. ಅಯ್ಯಯ್ಯೋ, ಅದೆಲ್ಲ ಕಡೆ ವೈರಲ್ ಆಗ್ಬಿಟ್ಟು ಇವಾಗ ಪಾಪ ಆ ತಂದೆ ತಾಯಿಗೆ ಮಾಡ್ಬಿಟ್ಟು ಸಿಗಾಕೊಂಡು ಯಾಕಾದ್ರೂ ಇವನು ಫೋನ್ ಕೊಡ್ಸೋದ್ನು ಅಂತ ಅಳ್ತಾ ಕೂತ್ಕೊಂಡ್ರಿ. ಫೋನ್ ಅಂತೂ ಕೊಡ್ಸಕ್ ಹೋಗಲ್ಲ. ಆಗಿ ಸುಮ್ನೆ ಇರ್ರಿ, ಏನ್ ಹೇಳ್ಬಿಟ್ಟು ಮಾತ್ರಕ್ಕೆ ಮಕ್ಳುಗಳು ಗಲಾಟೆ ಮಾಡದೆ ಫೋನ್ ತೆಗೆದ್ಕೊಳ್ಳೋದು ಬಿಟ್ಬಿಡ್ತಾರ? ಮಕ್ಳುಗಳು ಗಲಾಟೆ ಮಾಡೇ ಮಾಡ್ತಾರೆ. ತಂದೆ ತಾಯಿಗಳು ಇನ್ ಮುಂದಕ್ಕೆ ಫೋನ್ ನ ಕೊಡ್ಸೇ ಕೊಡಿಸ್ತಾರೆ. ಆದ್ರೆ ತಂದೆ ತಾಯಿಗಳು ನೀವ್ ಹೇಳಿದ್ರಲ್ಲ, ಇದನ್ನ ಮಾಡಕ್ ಹೋಗಕ್ಕಿಂತ ಮುಂಚೆ ಮರಿದೇನೆ ಮಕ್ಳ ಹತ್ರ ಫೋನ್ ಕಿತ್ಕೊಂಡು ಆಮೇಲೆ ರೂಮ್ ಒಳಗೆ ಹೋಗ್ತಾರೆ.